ನಂಜೇಗೌಡ ಅನ್ನೋದೊಂದು ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದೆ ನಿಮ್ಮ ನಾಯಕರು ಅದಲ್ಲ ಕೇವಲ ಕಾಲ್ಪನಿಕ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸರ್ ಬಿಜೆಪಿ ಅವರಿಗೆ ಉರಿ ಹತ್ತಿದೆ ಅದನ್ನೋಡೆ ಮೋದಿ ಅವರು ಬರ್ತಾರದು ಅವ್ರು ಹಿಂಗೆ ಉರಿತಾನೆ ಇರಬೇಕು ಅವ್ರು ಉರಿ ಶಮನ ಆಗಬೇಕಾದ್ರೆ ಮೇ ತಿಂಗಳ ಎಲೆಕ್ಷನ್ ಕಳೆದ ಮೇಲೆ ಅವ್ರು ವಿರೋಧ ಪಕ್ಷವಾಗಿ ಕೂತಾಗ ಆ ಉರಿ ಕಡಿಮೆ ಆಕತಿ ಉರಿಲಿ ಚೆನ್ನಾಗಿ ನಮಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ನಮಗೆ ರಾಜ್ಯದ ಜನರ ಬಗ್ಗೆ ಚಿಂತೆ ಇದೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಇವತ್ತು ಬೆಳಗಿನ ಜಾವ 7 ಗಂಟೆಗೆ ಬಂದಿದ್ದೆ ನಾನು ಅಲ್ಲೇ ಬಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಜಯ ಸಿಗ್ತಾ ಇದೆ ಬೀದರಿನ ಎಲ್ಲ ಸೀಟ್ ಗೆಲ್ಲುವಂತ ಅವಕಾಶ ಇವತ್ತು ಅಲ್ಲೇ ಜನತಾದಳಕ್ಕೆ ಬಂದಿದೆ ಬೀದರಿನ ಎಲ್ಲ ಸೀಟ್ ಅದೇ ರೀತಿ ಗುಲ್ಬರ್ಗ ಕಾಂಗ್ರೆಸ್ ಬಿಜೆಪಿ ಲಿಸ್ಟ್ ಅನೌನ್ಸ್ ಆಗಲಿ ಅಂತ ನಾವು ಕಾಯ್ತಾ ಇದ್ದೀವಿ ಈಗ ನಿಮ್ಮ ಟಿವಿಗಳಲ್ಲೇ ನೀವು ತುಮಕೂರು ಎರಡನ್ನು ತೋರಿಸ್ತಿದ್ರಿ ಈಗ 7 ಅಂತ ನೀವೇ ತೋರಿಸ್ತಾ ಇದ್ದೀರಿ ಇನ್ನೊಂದು 3 ದಿವಸ ಆದಮೇಲೆ 10 ಅಂತ ಪೂರ ತೋರಿಸ್ತೀರಿ ಅಲ್ಲಿ ಕಾಂಗ್ರೆಸ್ಗೆ ಒಂದೇ ಸ್ಥಾನ ತೋರಿಸಿದ್ದೀರಿ ಸರ್ವೆಯಲ್ಲಿ ಬಿಜೆಪಿಗೆ ಎರಡು ಸ್ಥಾನ ತೋರಿಸಿದ್ದೀರಿ ಸೊ ಹಾಗಾಗಿ ಇವತ್ತು ದಿನದಿನಕ್ಕೆ ಜನತಾದಳ ತನ್ನ ಶಕ್ತಿಯನ್ನು ಮತ್ತು ಜನಮನ್ನಣೆಯನ್ನು ಗಳಿಸ್ತಾ ಇದೆ ಅದರಲ್ಲಿ ನಾವು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ